ಭೀಮ ಎಂಬ ಒಬ್ಬ ಕುಸ್ತಿಪಟು ಒಂದು ಊರಿಗೆ ಕೆಲಸ ಹುಡುಕಿಕೊಂಡು ಬಂದ. ಅವನ ಇನ್ನೊಬ್ಬ ಸ್ನೇಹಿತ ಸೋಮ ಆ ಊರಲ್ಲಿ ಮೊದಲೇ ಕೆಲಸಕ್ಕೆ ಸೇರಿಕೊಂಡಿದ್ದ. ಸೋಮ ಭೀಮನಿಗೆ ಅಲ್ಲಿ ಬರಲು ಹೇಳಿದ್ದ. ಹಾಗೂ ನಿನಗೆ ಕೆಲಸ ಸಿಗುವವರೆಗೂ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆಂದು ಭರವಸೆ ಕೊಟ್ಟಿದ್ದ. ಆದರೆ ಭೀಮ ಆ ಊರಿಗೆ ಬಂದ ಮೇಲೆ ಎಷ್ಟು ಹುಡುಕಿದರೂ ಅವನ ಸ್ನೇಹಿತ ಸೋಮ ಅವನಿಗೆ ಸಿಗಲೇ ಇಲ್ಲ. ಅವನಲ್ಲಿದ್ದ ಹಣ ಕೂಡ ಮುಗೀತಾ ಬಂತು. ಮನೆ ಮಾಲೀಕ ಅವನಿಗೆ ಮನೆ ಬಿಡಬೇಕೆಂದು ಹೇಳಿದ್ದ. ಒಂದು ದಿನ ಅವನಿಗೆ ಇನ್ನೊಬ್ಬ ಹಳೆಯ ಸ್ನೇಹಿತ ರಾಮು ಸಿಕ್ಕಿದ. ಅವನಿಗೂ ಸಹ ಅವನ ಸ್ನೇಹಿತನನ್ನು ಹುಡುಕಲು ಸಾಧ್ಯವಾಗಲಿಲ್ಲ. ಆದರೆ ಅವನು ಹೇಳಿದ, ಊರ ಮೃಗಾಲಯದಲ್ಲಿ ಕಾವಲುಗಾರ ಕೆಲಸ ಖಾಲಿ ಇದೆ. ಮರುದಿನ ಭೀಮ ಮೃಗಾಲಯದ ವ್ಯವಸ್ಥಾಪಕರನ್ನು ಭೇಟಿಯಾಗಿ ಕೆಲಸದ ಬಗ್ಗೆ ಕೇಳಿದ. ಆದರೆ ಆ ಕೆಲಸಕ್ಕೆ ಆಗಲೇ ಬೇರೊಬ್ಬರನ್ನು ನೇಮಿಸಲಾಗಿದೆ, ನಿನಗೆ ಬೇಕಾದರೆ ಬೇರೆ ಕೆಲಸ ಕೊಡುವೆ ಎಂದ. ಆದರೆ ಒಂದು ಷರತ್ತು. ಭೀಮ ಒಪ್ಪಿದ ಮೇಲೆ ವ್ಯವಸ್ಥಾಪಕ ಹೇಳಿದ, ನಿನ್ನ ಕೆಲಸದ ಬಗ್ಗೆ ಯಾರೊಂದಿಗೂ ಹೇಳಬಾರದು. ನಮ್ಮ ಮೃಗಾಲಯದಲ್ಲಿ ಒಂದು ವಾರದ ಹಿಂದೆ ಕರಡಿ ಸತ್ತು ಹೋಯಿತು. ಆ ಕರಡಿ ಮಕ್ಕಳಿಗೆ ತುಂಬ ಜನಪ್ರಿಯವಾಗಿತ್ತು. ಅದರ ಜಾಗದಲ್ಲಿ ನೀನು ಇರಬೇಕು. ಆದ್ದರಿಂದ ನೀನು 4 ತಾಸು ಕರಡಿಯ ವೇಷ ಹಾಕಿರಬೇಕು ಮತ್ತು ಮೃಗಾಲಯಕ್ಕೆ ಬರುವವರನ್ನು ಮನರಂಜಿಸಬೇಕು. ನೀನು ಕರಡಿ ತರಹ ನಟಿಸಬೇಕು, ನಿನ್ನ ಪಂಜರದಲ್ಲಿಯೇ ಇರಬೇಕು. ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರದು. ನಿನಗೆ ತಿಂಗಳಿಗೆ 3,000 ರೂಪಾಯಿ ಇರಲಿಕ್ಕೆ ಜಾಗ ಮತ್ತು ಊಟ ಸಿಗುತ್ತದೆ. ಭೀಮ ಸಂತೋಷದಿಂದ ಒಪ್ಪಿಕೊಂಡ. ಕೆಲಸದ ಸಮಯದಲ್ಲಿ ಕರಡಿ ವೇಷ ಹಾಕಿ ಪಂಜರದೊಳಗೆ ಇದ್ದು ಕರಡಿ ತರ ನಟಿಸುತ್ತಾ ಬಂದವರನ್ನು ಮನರಂಜಿಸುತ್ತಿದ್ದ. ಎಲ್ಲ ಚೆನ್ನಾಗಿಯೇ ನಡೆಯುತ್ತಿತ್ತು. ಆದರೆ ಒಂದು ದಿನ ಮೃಗಾಲಯದ ವ್ಯಕ್ತಿ ಹುಲಿ ಮತ್ತು ಕರಡಿಯ ನಡುವಿನ ಬಾಗಿಲ ಬೀಗ ಹಾಕುವುದನ್ನು ಮರೆತಿದ್ದ. ಪಂಜರದೊಳಗೆ ಊಟ ಇಟ್ಟು ಹೋದ. ಸ್ವಲ್ಪ ಸಮಯದಲ್ಲೇ ಹುಲಿ ಕರಡಿಯ ಕೋಣೆಯೊಳಗೆ ಘರ್ಜಿಸುತ್ತಾ ಬಂದಿತು. ಹುಲಿಯನ್ನು ನೋಡಿ ಭೀಮನಿಗೆ ತುಂಬ ಭಯ ಆಯಿತು. ಮಾತನಾಡಿದರೆ ಕೆಲಸ ಹೋಗುವುದೆಂದು ಸುಮ್ಮನಿದ್ದ. ನಿಧಾನವಾಗಿ ಹುಲಿ ಭೀಮನ ಹತ್ತಿರ ಬಂತು. ಹುಲಿ ನಿಧಾನವಾಗಿ ಘರ್ಜಿಸಿತು. ಭೀಮ ಹುಲಿಗೆ, ಓ ಕಾಡಿನ ರಾಜನೇ, ನಾನೊಬ್ಬ ಬಡವ, ಕರಡಿ ತರ ನಟಿಸುತ್ತಾ ತಿಂಗಳಿಗೆ 3,000 ರೂಪಾಯಿ ತೆಗೆದುಕೊಂಡು ಅದರಲ್ಲಿ ಅರ್ಧ ನನ್ನ ತಾಯಿಗೆ ಕಳಿಸುತ್ತೇನೆ. ಕ್ಷಮಿಸು, ನನ್ನ ಸಾಯಿಸಬೇಡ ಎಂದು ಬೇಡಿಕೊಂಡನು. ಹುಲಿ ಅವನ ಧ್ವನಿ ಕೇಳಿ ಹತ್ತಿರ ಬಂದು ಅವನ ಕಿವಿಯಲ್ಲಿ ಹೇಳಿತು, ಭಯಪಡಬೇಡ, ನಾನೂ ಒಬ್ಬ ಬಡವ, ಇಲ್ಲಿ ಕೆಲಸ ಮಾಡಿ ತಿಂಗಳಿಗೆ 4,000 ರೂಪಾಯಿ ತೆಗೆದುಕೊಳ್ಳುತ್ತಿದ್ದೇನೆ. ಭೀಮನಿಗೆ ನಂಬಲಿಕ್ಕೆ ಆಗಲಿಲ್ಲ. ಧ್ವನಿ ತುಂಬ ಪರಿಚಯದು ಅನ್ನಿಸಿತು. ಅವನು ಹೇಳಿದ, ಹೇ ಸೋಮು. ಹುಲಿಗೂ ಸಂತೋಷ ತಡೆಯಲಾಗಲಿಲ್ಲ. ಹೇ ಭೀಮು, ನೀನು? ನೋಡ್ತಾ ಇದ್ದ ಜನ ಉತ್ಸಾಹದಿಂದ ಚಪ್ಪಾಳೆ ತಟ್ಟಿದರು. ಇದನ್ನು ಕೇಳಿದ ಮೃಗಾಲಯದ ವ್ಯಕ್ತಿ ಓಡುತ್ತಾ ಬಂದು ಬೇಗನೆ ಅವೆರಡೂ ಪ್ರಾಣಿಗಳನ್ನು ಮತ್ತೆ ಬೇರೆ ಮಾಡಿ ಬೀಗ ಹಾಕಿದ. ಜನ ಸಂತೋಷದಿಂದ ಮತ್ತೆ ಚಪ್ಪಾಳೆ ತಟ್ಟಿದರು.